ಎಲ್ಲಾ ಸಹೃದಯರಿಗೂ ನಮಸ್ಕಾರ ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಗೀತಾಮೃತ ಭಗವದ್ಗೀತಾಮೃತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಹಿಂದಿನ ಅಧ್ಯಾಯದಲ್ಲಿ ಅಂದರೆ ಹಿಂದಿನ ಸಂಚಿಕೆಯಲ್ಲಿ ನಾವು ಅನೇಕ ವಿಷಯಗಳನ್ನು ತಿಳಿದುಕೊಂಡ್ವಿ ಭಗವಾನ್ ಶ್ರೀಕೃಷ್ಣ ಅರ್ಜುನನನ್ನು ಕುರಿತು ಏನನ್ನು ವಿವರಣೆ ಕೊಡ್ತಾನೆ ಅರ್ಜುನನ ಅನೇಕ ಸಂದೇಹದ ಪ್ರಶ್ನೆಗಳಿಗೆ ಅರ್ಜುನ ಹೇಗೆ ರೆಡಿ ಮಾಡ್ತಾನೆ ಉತ್ತರಗಳನ್ನು ಯಾವ ರೀತಿ ಕೊಡ್ತಾನೆ ಯಾವ ರೀತಿ ಶುರು ಮಾಡ್ದ ಅನ್ನೋ ವಿಚಾರಗಳನ್ನು ನೋಡಿದ್ವಿ ಸ್ನೇಹಿತರೆ ಇಲ್ಲಿ ಆಲ್ರೆಡಿ ರೆಡಿ ಪ್ರಿಪೇರ್ ಮಾಡಿರ್ತಾನೆ ಅರ್ಜುನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ರೆಡಿ ಮಾಡಿರ್ತಾನೆ ನೀನು ಯುದ್ಧಕ್ಕಾಗಲಿ ಅಥವಾ ಬೇರೆ ಸನ್ನಿವೇಶಗಳಿಗಾಗಲಿ ಆಲ್ರೆಡಿ ಅದರ ಬಗ್ಗೆ ಒಂದು ಕತೆ ಕೂಡ ಹೇಳಿದ್ವಿ ಮಾವಿನ ಹಣ್ಣಿನ ಕತೆ ಈ ರೀತಿ ರೆಡಿ ಆಗಿದ್ರೂ ಕೂಡ ಎಕ್ಸಾಮ್ ಟೈಮ್ ಬಂದಾಗ ಅರ್ಜುನ ನರ್ವಸ್ ಫೀಲ್ ಆಗಿಬಿಡ್ತಾನೆ ಸಿ ಎಲ್ಲರೂ ಅಷ್ಟೇ ಅಲ್ವಾ ವರ್ಷದಿಂದ ನಾವು ಓದಿದ್ರೂ ಎಕ್ಸಾಮ್ ಟೈಮ್ ಬಂತು ಅಂದಾಗ ಹೌ ವಿ ಫೀಲ್ ನರ್ವಸ್ ನಮ್ಗೆ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ ಎಕ್ಸಾಮ್ನ ಆದರೆ ಇಲ್ಲಿ ಅರ್ಜುನ ಅದೇ ರೀತಿ ಎಷ್ಟೇ ಪ್ರಿಪೇರ್ ಮಾಡಿ ಇಟ್ಟಿದ್ರೂ ಕೂಡ ಅರ್ಜುನನಿಗೆ ಅದನ್ನು ಎದುರಿಸೋ ಶಕ್ತಿ ಇರೋದಿಲ್ಲ ಕಣ್ಣಲ್ಲಿ ನೀರು ಹಾಕ್ತಾ ಯುದ್ಧಭೂಮಿಯಲ್ಲಿ ಮಧ್ಯದಲ್ಲಿ ಕುಳಿತುಬಿಡ್ತಾನೆ ಅಂಥ ಅರ್ಜುನನನ್ನು ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಇನ್ನೂ ಉತ್ತೇಜನವಾದ ಮಾತುಗಳನ್ನು ಯಾವ ರೀತಿ ಕೊಡ್ಬೋದು ಅಂತ ನೋಡಿದಾಗ ಶ್ರೀಕೃಷ್ಣ ಪರಮಾತ್ಮ ಎರಡನೇ ಅಧ್ಯಾಯದ 11ನೇ ಶ್ಲೋಕದಿಂದ ಶುರು ಮಾಡ್ತಾನೆ ನಾವು 3 ಶ್ಲೋಕಗಳನ್ನು ಮುಗಿಸಿದ್ದೀವಿ 13ನೇ ಶ್ಲೋಕ ಮುಗಿಸಿದ್ದೀವಿ ಈಗ 14ನೇ ಶ್ಲೋಕ ಶುರು ಮಾಡಬೇಕಿದೆ ಏನು ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಹಿಂದಿನ ಶ್ಲೋಕದಲ್ಲಿ ಅಂತಂದರೆ ಜೀವಾತ್ಮಕ್ಕೆ ಮತ್ತು ಪರಮಾತ್ಮ ಜೀವಾತ್ಮ ಅನ್ನೋದು ನಮಗೆ ಯಾವ ರೀತಿ ದೇಹದ ಅವಸ್ಥೆಗಳಿರುತ್ತಲ್ಲ ಬಾಲ್ಯಾವಸ್ಥೆ ಯೌವನಾವಸ್ಥೆ ಈ ರೀತಿ ಇದೆಯಲ್ಲ ಅದೇ ರೀತಿ ಜೀವಾತ್ಮಕ್ಕೂ ಕೂಡ ಈ ದೇಹ ಬಿಟ್ಟರೆ ಇನ್ನೊಂದು ದೇಹ ಅಂತ ಇದೆ ಸೊ ಯಾಕೆ ತಲೆ ಕೆಡಿಸ್ಕೋತೀಯ ಅರ್ಜುನ ಬೇಡ ಬೇಕಾಗಿಲ್ಲ ನಿನಗಿದು ಅಂತ ಅರ್ಜುನನಿಗೆ ಬುದ್ಧಿಯನ್ನು ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅದರ ಜೊತೆ ಜೊತೆಗೇನೆ ಮುಂದಿನ ಶ್ಲೋಕಗಳಲ್ಲಿ ಅರ್ಜುನ ಅನೇಕ ವಿಚಾರಗಳನ್ನು ವೈಜ್ಞಾನಿಕವಾಗಿ ಸೈಂಟಿಫಿಕ್ ಪ್ರೂಫ್ನ ಕೊಟ್ಟು ಆ್ಯಂಡ್ ಜೀವನಕ್ಕೆ ಬೇಕಾದ ಮೌಲ್ಯಗಳನ್ನು ಕೊಡ್ತಾ ಹೋಗ್ತಾನೆ ಯಾವ ರೀತಿ ಕೊಡ್ತಾನೆ ನೋಡೋಣ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಮುಂದಿನ ಶ್ಲೋಕ ಅಧ್ಯಾಯ 2 14ನೇ ಶ್ಲೋಕ ಶ್ರೀ ಭಗವಾನ್ ಉವಾಚ ಶ್ರೀಕೃಷ್ಣ ಪರಮಾತ್ಮ ಕಂಟಿನ್ಯೂ ಮಾಡ್ತಿದ್ದಾನೆ 14ನೇ ಶ್ಲೋಕ ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯ ಸ್ಥಾಂತಿ ನಿತಿಕ್ಷಸ್ವ ಭಾರತ ಅಂದರೆ ಎಲೈ ಕುಂತ್ರಿಪುತ್ರನೇ ಮಾತಾ ಸ್ಪರ್ಶಾಸ್ತು ಕೌಂತೇಯ ಕುಂತಿಪುತ್ರ ಕೇಳು ನಿನ್ನ ತಾಯಿಯ ಪ್ರೀತಿಯ ಪುತ್ರ ನೀನು ನಿನ್ನ ದುಃಖಕ್ಕೆ ಕಾರಣ ಏನು ಅಂತ ನಾನು ಹೇಳ್ತೀನಿ ಕೇಳು ಅದಕ್ಕೆ ಉತ್ತರಗಳನ್ನು ಕೊಡ್ತೀನಿ ನಾನು ಈ ಶೀತ ಉಷ್ಣ ಅಂತ ನಾವು ಫೀಲ್ ಮಾಡ್ತೀವಲ್ಲ ಶೀತ ಉಷ್ಣಗಳು ಏನಿದೆ ಅದೇ ರೀತಿ ಸುಖ ದುಃಖಗಳು ಕೂಡ ಈಗ ದೇಹಕ್ಕೆ ಜ್ವರ ಬಂದರೆ ಶೀತ ಆಯಿತು ಉಷ್ಣ ಆಯಿತು ಅಂತ ಏನೋ ಒಂದು ರೆಮಿಡಿ ತೊಗೋತೀವಲ್ಲ ಮನೆಯಲ್ಲಿ ಕಷಾಯ ಮಾಡಿಕೊಂಡು ಇನ್ನೊಂದೋ ಮತ್ತೊಂದೋ ರೆಮಿಡಿ ತೊಗೋತೀವಲ್ಲ ಶೀತ ಆದರೆ ಒಂದು ಉಷ್ಣ ಆದರೆ ಒಂದು ಅಂತ ಅದೇ ರೀತಿ ಸುಖ ದುಃಖಗಳು ಕೂಡ ನಿನ್ನ ಜೀವನದಲ್ಲಿ ಅದೇ ರೀತಿ ನೀನು ಈಕ್ವಲೈಸ್ ಮಾಡಬೇಕು ಎರಡೂ ಎರಡನ್ನೂ ಬೇರೆ ಬೇರೆ ಬಾಣಿ ನೋಡಬಾರ್ದು ಸುಖ ದುಃಖಗಳಿಗೋ ಶೀತ ಉಷ್ಣಗಳು ಹಂಗೆ ದೇಹಕ್ಕೆ ಬಂದಾಗ ಅದು ಹೋಗುತ್ತೆ ಅದೇ ರೀತಿ ಸುಖ ದುಃಖಗಳು ಕೂಡ ಮನಸ್ಸಿಗೆ ಬಂದರೆ ಅದು ಕೂಡ ಹೋಗುತ್ತೆ ಅದು ಕೂಡ ಶಾಶ್ವತವಲ್ಲ ಅದು ಕೂಡ ನಿನಗೆ ಯಾವುದೇ ರೀತಿಯಾದಂಥ ದುಃಖವನ್ನು ಕೊಡಬಾರ್ದು ಯಾವುದೇ ರೀತಿ ಮನಸ್ಸಿಗೆ ವ್ಯಾಕುಲತೆ ತಂದೊಡ್ಡಬಾರ್ದು ಅನ್ನೋ ಒಂದು ವಿಷಯವನ್ನು ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಚೆನ್ನಾಗಿ ಹೋಲಿಕೆ ಮಾಡ್ತಾನೆ ಅಂತಂದರೆ ದೇಹ ಮತ್ತು ಮನಸ್ಸು ಎರಡಕ್ಕೂ ಬರ್ತಕ್ಕಂಥ ವ್ಯಾಧಿಗಳು ಎರಡೂ ಒಂದೇ ಅನ್ನೋ ರೀತಿಯಲ್ಲಿ ಬೋಧನೆ ಮಾಡ್ತಾನೆ ಈಗ ನಾವು ಯಾವುದೋ ಕೊರೋನಾ ವೈರಸ್ ಬಂದ ತಕ್ಷಣ ಎಷ್ಟು ಅಲ್ಲಾಡೋಗ್ಬಿಟ್ಟಿದ್ದೀವಿ ಅದು ಕೂಡ ಒಂದು ವೈರಸ್ಸೇ ಅದು ಕೂಡ ಒಂದು ಜ್ವರನೇ ಅಂತ ಮನೋನಿಷ್ಠೆಯಿಂದ ಮನೋಧರ್ಮದಿಂದ ನಾವು ಅದನ್ನು ಎದುರಿಸಿದಾಗ ಅದರಿಂದ ಈಚೆ ಬರ್ಬೋದು ಅದೇ ರೀತಿ ಮನಸ್ಸಿಗೂ ಕೂಡ ಸಾಕಷ್ಟು ದುಃಖಗಳು ಬಂದಾಗ ಸುಖ ಬಂದಾಗ ಯಾವುದಕ್ಕೂ ರೈಸ್ ಆಗಬಾರ್ದು ವೇವ್ ಲೆಂತ್ ಎಲ್ಲ ಟೈಮಲ್ಲೂ ಒಂದೇ ಥರ ಇರಬೇಕು ಎಲ್ಲದನ್ನು ಒಂದೇ ಥರ ಸ್ವೀಕರಿಸಬೇಕು ಅನ್ನೋದನ್ನು ಈ ವಿಷಯದಲ್ಲಿ ಹೇಳ್ತಾನೆ ಮುಂದೆ ಹೇಳ್ತಾನೆ ಇಂದ್ರಿಯಗಳ ವಿಷಯಗಳು ಯಾವ ರೀತಿ ಇದೆ ನೋಡಿ ಇಲ್ಲಿ ದೇಹಕ್ಕೆ ಇಂದ್ರಿಯಗಳು ಪಂಚೇಂದ್ರಿಯಗಳು ಅಂತ ನಾವು ಕರಿತೀವಿ ಕಣ್ಣು ಕಿವಿ ಮೂಗು ಬಾಯಿ ಇದೆಲ್ಲ ಇದೆಯಲ್ಲ ಪಂಚೇಂದ್ರಿಯಗಳು ಅಂತ ಕರಿತೀವಿ ಈ ಇಂದ್ರಿಯಗಳ ವಿಷಯಗಳು ಯಾವುದಿದೆ ಅದರ ಜೊತೆಗೆ ಕ್ಷಣ ಇವೆಲ್ಲಾನು ಕ್ಷಣಭಂಗುರವಾದದ್ದು ಕ್ಷಣಭಂಗುರ ಅಂತಂದರೆ ಒಂದು ನಿಮಿಷದಲ್ಲಿ ಮುಗ್ದೋಗ್ತಕ್ಕಂಥದ್ದು ಕಣ್ಣಿನಿಂದ ಕೆಲವುದಕ್ಕೆ ಸುಖವನ್ನು ಪಡಿತೀವಿ ಕಿವಿಯಿಂದ ಕೆಲವು ಹಾಡು ಕೇಳಿದ್ರೆ ಅಬ್ಬಾ ಎಷ್ಟು ಸುಖವಾಗಿದೆ ಹಾಡು ಒಂದು ಸಿನಿಮಾಗೆ ಹೋಗಿ 3 ಅವರ್ ನೋಡಿದ್ರೆ ಕಣ್ಣಿಗೆ ಸುಖ ಅದು ಅದೇ ಒಂದು ಹಿಂಪಾದ ಕಥೆಯನ್ನೋ ಹಾಡನ್ನೋ ಕೇಳಿದ್ರೆ ಕಿವಿಗೆ ಸುಖ ಇದೆಲ್ಲ ಕ್ಷಣಭಂಗುರವಾದದ್ದು ಒಂದು 2 ನಿಮಿಷದಲ್ಲಿ ಮುಗ್ದೋಗುತ್ತೆ ಒಂದು ರುಚಿಯಾದಂಥ ಭೋಜನ ನಿಮ್ಗೆ ಇಷ್ಟ ಆಗಿರೋ ಊಟ ತಿಂದ್ರಿ ಅಂತಂದರೆ ನಾಲ್ಗೆ ಮೇಲೆ ಇರ್ತಕ್ಕಂಥ ರುಚಿ ಒಂದು 5 ನಿಮಿಷ ಅದಾದಮೇಲೆ ಮುಗ್ದೋಯ್ತು ಅದರ ಕತೆ ಈ ರೀತಿ ಇಂದ್ರಿಯ ಸುಖಗಳಿಗೆ
ಈ ಮನಸ್ಸಿನ ಸುಖಗಳನ್ನು ಹೋಲಿಸ್ತಾನೆ. ಇಂದ್ರಿಯ ಸುಖ ಆಗಬಹುದು, ದುಃಖ ಆಗಬಹುದು. ಖಾರ ಆದರೆ ಈರುಳ್ಳಿ ಅಷ್ಟ ಆದರೆ ಕಣ್ಣಲ್ಲಿ ನೀರು ಬರುತ್ತೆ, ಖಾರ ಆದರೆ ತುಂಬ ನಾಲ್ಗೆ ಎಲ್ಲ ಉರಿಯುತ್ತೆ. ಸೊ ಇದು ದುಃಖ. ಇಷ್ಟ ಆಗಿದ್ದು ತಿಂದಾಗ ಸುಖ, ಅದೇ ರೀತಿ ಶೀತ ಉಷ್ಣಗಳು ಕೂಡ ದೇಹಕ್ಕೆ ಬಂದು ಹೋಗುತ್ತೆ. ಅದೇ ರೀತಿ ಸುಖ ದುಃಖಗಳು ಕೂಡ ಮನಸ್ಸಿಗೆ ಬಂದು ಹೋಗ್ತಾ ಇರುತ್ತೆ. ಡೋಂಟ್ ಟೇಕ್ ಇಟ್ ಪರ್ಸ್ನಲಿ, ಜಾಸ್ತಿ ತಗೋಬೇಡ, ಯಾವುದನ್ನು ಮೇಲೂ ತಗೋಬೇಡ, ಕೆಳಗಡೆನೂ ಬಿಡಬೇಡ. ಸೊ ಎಲ್ಲದನ್ನು ಈಕ್ವಲ್ ಆಗಿ ಮ್ಯಾನೇಜ್ ಮಾಡೋ. ಸೊ ಎಲೈ ಭರತವಂಶಿಯನೇ, ಭರತವಂಶಿ ಅಂತಂದರೆ ಭರತವಂಶದಲ್ಲಿರ್ತಕ್ಕಂಥ ನೀನು ಒಬ್ಬ ರಾಜ, ಭರತವಂಶದಲ್ಲಿ ಬಂದಿರತಕ್ಕಂಥ ನೀನು ಒಬ್ಬ ರಾಜ ಅರ್ಜುನ. ಸಹಿಸ್ಕೋ, ಇದನ್ನೆಲ್ಲ ತಡ್ಕೋ. ನೀನು ತಡ್ಕೊಂಡಾಗ್ಲೇ ಇದರಿಂದ ನೀನು ಹೊರಗಡೆ ಬರೋದು, ಆಗ ಮಾತ್ರ ನೀನು ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಆಗೋದು ಅಂತ ಹೇಳ್ತಾನೆ. ಅದೇ ರೀತಿ ಮುಂದೆ ಯಂ ಹಿ ನ ವ್ಯಥಯಂತೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಅಂದರೆ ಎಲೈ ಪುರುಷ ಶ್ರೇಷ್ಠನೇ ಅಂತಾನೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಸ್ನೇಹಿತರೆ, ಅರ್ಜುನನು ಮಾತಾಡಿದಂಥ ಪ್ರತಿಯೊಂದು ಪದಕ್ಕೂ, ಸಂಜಯನು ಹೇಳಿದಂಥ ಪ್ರತಿಯೊಂದು ಪದಕ್ಕೂ ನಾವು ನೂರಾರು ಅರ್ಥಗಳನ್ನು ತಿಳಿದುಕೊಳ್ಬೋದು. ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮ, ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅವನು ಮಾತಾಡಿದಂಥ ಪದಗಳಿಗೆ ಸಾವಿರಾರು ಅರ್ಥಗಳನ್ನು ನಾವು ಹುಡುಕ್ತಾ ಹೋಗ್ಬೋದು. ಈ ಸಾವಿರಾರು ಅರ್ಥಗಳು ನಮಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ಹೇಳ್ತಾನೆ ಪುರುಷ ಶ್ರೇಷ್ಠನೇ ಅಂತಾನೆ. ಇಲ್ಲಿ ಪುರುಷ ಅಂದರೆ ಯಾವುದೋ ಒಂದು ಲಿಂಗಕ್ಕೆ ಕೊಟ್ಟಿರ್ತಕ್ಕಂಥದ್ದಲ್ಲ, ಮಾನವ ಶ್ರೇಷ್ಠ ಅನ್ನೋ ಪದದ ಅರ್ಥ ಇಲ್ಲಿ ನಾವು ತಿಳ್ಕೋಬೇಕಾಗತ್ತೆ. ಇಡೀ ಮಾನವ ಸಂಕುಲಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ಮಾತುಗಳಿವು. ಸೊ ಇಲ್ಲಿ ಹೇಳ್ತಾನೆ ಪುರುಷ ಶ್ರೇಷ್ಠನೇ ಅಂತ ಅರ್ಜುನನಿಗೆ, ನೀನು ಎಷ್ಟು ತಿಳ್ಕೊಂಡ್ರು ಅವನು ಪುರುಷ ಶ್ರೇಷ್ಠ. ನೀನು ಸುಖ ದುಃಖಗಳು ಎರಡನ್ನೂ ಸಹ ಸಮನಾಗಿ ಸ್ವೀಕರಿಸಬೇಕು. ಸಮ ದುಃಖ ಸುಖಂ ಧೀರಂ. ಈ ಧೀರರು ಯಾರಿರ್ತಾರಲ್ಲ, ಯಾರು ನಾವು ಧೀರರು ಅಂತ ಅನ್ನಿಸ್ಕೊಂಡಿರ್ತೀವಲ್ಲ, ಯಾವುದ್ರ ಮೇಲೆ ಧೀರರು ಅಂತ ನಾವು ಕಂಡುಹಿಡಿತೀವಿ ಅಂತ ಇಲ್ಲಿ ಹೇಳ್ತಾನೆ. ಈಗ ನಾವು ಹೇಳ್ಬೋದು ಶಕ್ತಿಶಾಲಿ ಆಗಿದ್ದವನು ಧೀರ, ಯುಕ್ತಿಶಾಲಿ ಆಗಿದ್ದವನು ಧೀರ. ಅವರವ್ರ ಇದ್ರಲ್ಲಿ ನಾವು ಹೇಳ್ಕೋತೀವಿ ನಾನು ತುಂಬ ಬಲಾಢ್ಯನು ಅಂತೀವಿ, ದುಡ್ಡಿದ್ದವನು ಧೀರ ಅಂತೀವಿ. ಈಗಿನ ಕಾಲಕ್ಕೆ ಅದೆಲ್ಲ ವ್ಯಾಖ್ಯಾನ. ಧೀರ ಅಂತಂದರೆ ನೀನು ಪ್ರತಿಯೊಂದನ್ನು ಸರಿಸಮನವಾಗಿ ಸ್ವೀಕರಿಸಬಲ್ಲಂಥ ಶಕ್ತಿ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಧೈರ್ಯ ಇದೆ, ಶಕ್ತಿ ಇದೆ ಅಂತ ಎದುರುಗಡೆ ಬರ್ತಿರೋ ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತ್ಕೊಂಡು ಟ್ರೈನ್ಗೆ ಅಡ್ಡ ನಿಂತ್ಕೊಳ್ಳೋದ್ರಲ್ಲಿ ಅದು ಅರ್ಥ ಅಲ್ಲ, ಅದು ಮೂರ್ಖತನ. ಆ್ಯಸ್ ಮೈ ಪರ್ಸೆಪ್ಷನ್ ಅದು ಮೂರ್ಖತನ. ಅದು ಯಾವುದೋ ಬಸ್ ಬರ್ತಿದೆ, ಬಸ್ಗೆ ಹೋಗಿ ಅಡ್ಡ ನಿಂತ್ಕೊಂಡು ನನಗೆ ಧೈರ್ಯ ಇದೆಯಪ್ಪ ಅಂತಂದರೆ ಅದು ಮೂರ್ಖತನ, ಕರೆಕ್ಟಾ? ಅದೇ ಬರ್ತಕ್ಕಂಥ ನಿನಗೆ ಗೊತ್ತಿಲ್ದಿರೋ ಬಂದಿರತಕ್ಕಂಥ ಒಂದು ಅಪಾಯವನ್ನು, ಕಷ್ಟವನ್ನು ಎದುರಿಸಿ ನಿಂತಾಗ ನಿನಗದು ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ, ಅದು ಧೀರತನ. ಯಾವುದೇ ವಿಚಾರವನ್ನಾಗಲಿ ನಾನು ಧೀರನು, ದುಡ್ಡಿದೆ ನನ್ನ ಹತ್ರ ಅಂತೇಳಿ ನಾನು ಧೀರನಲ್ಲ, ಶಕ್ತಿ ಇದೆ ಅಂತ ನಾನು ಧೀರನಲ್ಲ ಅಥವಾ ಶ್ರೇಷ್ಠನಲ್ಲ. ಯಾವುದೇ ವಿಚಾರಗಳನ್ನು ಸರಿಸಮನಾಗಿ ಸ್ವೀಕರಿಸಿ ಯಾವುದೇ ಸಮಯದಲ್ಲಾಗಲಿ ಸುಖ ದುಃಖಗಳು, ಕೋಪ ನಷ್ಟಗಳು ಎರಡನ್ನೂ ಸಹ ಸಮನಾಗಿ ಬ್ಯಾಲೆನ್ಸ್ ಮಾಡ್ಕೋತಾ ಹೋಗಬೇಕು. ಸಡನ್ನಾಗಿ ಎಲ್ಲರಿಗೂ, ನನಗೂ ಬಿ ಪಿ ರೈಸ್ ಆಗುತ್ತೆ, ನಿಮಗೂ ಆಗುತ್ತೆ, ಒಂದು ನಮ್ಗೆ ಯಾವುದೇ ಇಗ್ನೈಟ್ ಆಗೋ ವಿಷಯ ಸಿಕ್ತು ಅಂದರೆ ಕೋಪ ಮಾಡ್ಕೊಬಿಡ್ತೀವಿ. ಈ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಇದೆಯಲ್ಲ ವಿಚಾರ, ಕೋಪ ಮಾಡ್ಕೊಂಡಾಗ ನಮ್ಗೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಇದೆಯಲ್ಲ, ಇಂದ್ರಿಯ ನಿಗ್ರಹ ಇದೆಯಲ್ಲ. 2 ನಿಮಿಷ ಯೋಚನೆ ಮಾಡಿ, ಒಂದು 30 ಸೆಕೆಂಡ್ ಯೋಚನೆ ಮಾಡಿ, ನನಗೆ ಇದು ಈ ರಿಯಾಕ್ಷನ್ ನನಗೆ ಬೇಕಾ, ಇದು ನಾನು ಮಾಡಬೇಕಾ, ಈ ಕೋಪ ಈ ಸುಖ ದುಃಖಕ್ಕೆ ನಾನು ರಿಯಾಕ್ಷನ್ ಕೊಡಬೇಕಾ? ಸುಖ ಬಂತು ಅಂತ ಜಾಸ್ತಿ ಹೈಪ್ ಆಗೋದು, ದುಃಖ ಬಂತು ಅಂತ ಕುಂಗಿ ಹೋಗೋದು ಇದೆಲ್ಲ ಮಾಡಬಾರ್ದು. ಸೊ ಇದನ್ನು ನನಗೆ ಬೇಕಾ ಅನ್ನೋದನ್ನು ಒಂದು 30 ಸೆಕೆಂಡ್ ನೀವು ಯೋಚನೆ ಮಾಡಿದ್ರೆ ನೆಕ್ಸ್ಟ್ ರಿಯಾಕ್ಷನ್ ವಿಲ್ ಬಿ ದ ಗುಡ್. ಅದು ಇಷ್ಟು ಎಕ್ಸ್ಪ್ಲನೇಷನ್ನ ಕೊಡ್ತಾ ಹೋಗ್ತಾನೆ, ಸುಖ ದುಃಖಗಳೆರಡನ್ನೂ ಸರಿಸಮನಾಗಿ ಸ್ವೀಕರಿಸು ಅಂತ. ಆ್ಯಂಡ್ ಅದೇ ರೀತಿ ನಾವು ಒಂದು ಸದ್ಗುರು ಇದಾರಲ್ಲ, ಅವರು ಒಂದು ಮಾತು ಹೇಳಿದ್ದಾರೆ. ಈಗ ಸದ್ಗುರು ಇರ್ತಕ್ಕಂಥ ಜಗ್ಗಿ ವಾಸುದೇವ್ ಅವರು ಒಂದು ಮಾತು ಹೇಳ್ತಾರೆ, ಯಾವುದೇ ಒಂದು ವಿಚಾರಕ್ಕೆ ನೀನು ಸ್ಪಂದಿಸದೆ ಅದು ವಿಚಾರವೇ ಅಲ್ಲ ಅಂತ. ಈಗ ಒಂದು ಕಷ್ಟ ಬಂತು, ಸುಖ ಬಂತು, ಯಾರೋ ನಿಮ್ಮನ್ನು ಕೋಪಗೊಳಿಸ್ತಿದ್ದಾರೆ ಅಂತಂದರೆ ನೀನು ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ಮಾತ್ರ ನಿನಗದು ಕೋಪ, ನೀನು ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ನಿನಗದು ಸುಖ. ರಿಯಾಕ್ಟ್ ಮಾಡಬೇಡ, ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ. ಡೋಂಟ್ ಬಿ ರಿಯಾಕ್ಷನ್ಲೆಸ್. ನಿನ್ನನ್ನು ನೀನು ಕೋಪ ಮಾಡ್ಕೋಬೇಕೇ ಹೊರತು ಯಾರೋ ಬಂದು ನಿನ್ನ ಮೇಲೆ ಕೋಪ ಬರೆಸ್ಬಾರ್ದು, ಯಾರೋ ಬಂದು ನಿನ್ನ ಮೇಲೆ ಪ್ರಭಾವಿತ ಮಾಡಬಾರ್ದು. ಆ ರೀತಿ ಇಂದ್ರಿಯ ನಿಗ್ರಹ ನಿನ್ನ ಮೇಲೆ ಇರಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದೇ ರೀತಿ ಇದೇ ಶ್ಲೋಕದಲ್ಲಿ ಏನು ಮಾಡ್ತಾನೆ ಅಂತಂದರೆ, ಯಾರು ಧೀರನಿಗೆ ಈ ಒಂದು ವಿಷಯಗಳು, ಇಂದ್ರಿಯ ಸುಖಗಳು ಯಾವುದಿದೆ ಅಥವಾ ಇಂದ್ರಿಯ ದುಃಖಗಳು ಯಾವುದಿದೆ ಇದು ವ್ಯಾಕುಲ ಪಡಿಸೋದಿಲ್ವೋ, ಅಂದರೆ ಅವನನ್ನು ಯಾವುದನ್ನು ಅಲುಗಾಡ್ಸೋಕ್ಕಾಗೋದಿಲ್ವೋ, ಅವನು ಮಾತ್ರ ಮೋಕ್ಷವನ್ನು ಪಡೆಯುವುದಕ್ಕೆ ಯೋಗ್ಯನಾಗಿರುತ್ತಾನೆ ಅಂತ. ಇಲ್ಲಿ ಮೋಕ್ಷ ಅಂತಕ್ಕಂಥ ಪದ ಏನಪ್ಪ ಅಂದರೆ, ಈ ಆತ್ಮವನ್ನು ಪರಮಾತ್ಮನಲ್ಲಿ ಸೇರಿಸುವುದು ಅನ್ನೋದಕ್ಕೆ ಮೋಕ್ಷ ಅಂತ ಕರಿತೀವಿ. ನಾವೆಲ್ಲರೂ ಹೇಳ್ತೀವಿ ಕೊನೆಯದಕ್ಕೆ ನಂಗೆ ಮೋಕ್ಷ ಸಿಕ್ಬಿಟ್ರೆ ಸಾಕಪ್ಪ, ಸಾಯೋ ಟೈಮಲ್ಲಿ ನಾರಾಯಣನ ಸ್ಮರಣೆ ಮಾಡಿಬಿಟ್ರೆ ಸಾಕಪ್ಪ ಅಂತ ಹೇಳ್ತಾ ಹೋಗ್ತೀವಲ್ಲ, ಆ ರೀತಿ ಈ ಮೋಕ್ಷ ಅಂತಕ್ಕಂಥ ಪದ ಇದೆಯಲ್ಲ ತುಂಬ ದೊಡ್ಡದಾದದ್ದು.
ಅದನ್ನು ಅಗಾಧವಾದದ್ದು. ಈ ಪದವನ್ನು ನಾವು ಅನೇಕ ಬಾರಿ ತಿಳ್ಕೋಬೇಕಾಗುತ್ತೆ, ಅನೇಕ ಬಾರಿ ಅನೇಕ ಅರ್ಥಗಳು ಕೊಡ್ತಾ ಹೋಗುತ್ತೆ ಈ ಮೋಕ್ಷ ಪದ. ಸೊ ಎಲ್ಲವನ್ನೂ ನೀನು ನೀರಿನ ಮೇಲಿನ ಗುಳ್ಳೆಯಂತೆ ನೋಡಿ ಸಮನಾಗಿ ಸ್ವೀಕರಿಸಿದಾಗ, ಇಂದ್ರಿಯ ಭೋಗಗಳಿಗೆ ಸುಖಗಳಿಗೆ ದುಃಖಗಳಿಗೆ ನೀನು ಒಳಗಾಗದೇ ಇದ್ದಾಗ, ಕಣ್ಣಿಂದ ನೋಡಿದ ತಕ್ಷಣ ಸುಖ ಸಿಗುತ್ತೆ, ಚರ್ಮದಿಂದ ಮುಟ್ಟಿದ ತಕ್ಷಣ ಸುಖ ಸಿಗುತ್ತೆ, ಬಾಯಿಂದ ರುಚಿಗೆ ಸುಖ ಸಿಗುತ್ತೆ, ದುಃಖ ಸಿಗುತ್ತೆ, ಇದು ಎಲ್ಲ ಯಾವುದಕ್ಕೂ ನೀನು ಲೋಭಿತನಾಗದೇ ಇರ ಇದ್ದಾಗ, ಇದು ಯಾವುದಕ್ಕೂ ಒಳಗಾಗದಿರ ಇದ್ದಾಗ ಮಾತ್ರ ನಿನಗೆ ಮೋಕ್ಷ ಸಿಗೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಯಾವಾಗಲೂ ಇದೇ ಇದರಲ್ಲಿ ನೀನು ಒದ್ಲಾಡಿಕೊಂಡು ಬಿದ್ದು ಸಾಯ್ಬೇಕಾಗತ್ತೆ ಅರ್ಜುನ ಅನ್ನೋ ಒಂದು ಉದ್ದೇಶದಿಂದ ಇಡೀ ಮಾನವ ಸಂಕುಲಕ್ಕೆ ಹೇಳ್ತಾ ಹೋಗ್ತಾನೆ. ಇದೆಲ್ಲ ನಾವು ಅನುಭವಿಸಿರ್ತಕ್ಕಂಥದ್ದೇ. ಯಾವುದೋ ಒಂದು ಕೆಟ್ಟದ್ದನ್ನು ನೋಡ್ತೀವೋ ಅಥವಾ ಇನ್ನೊಂದನ್ನು ನೋಡ್ತೀವೋ ಅದು ನಮ್ಗೆ ಇಷ್ಟ ಆಗ್ಬಿಡತ್ತೆ. ಯಾವುದು ಕೆಟ್ಟದ್ದು ಅಂತ ಇರುತ್ತೋ, ಯಾವುದು ಉಪಯೋಗವಾಗುವುದಿಲ್ವೋ ನಮಗೆ ಅದು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಯಾವುದು ಉಪಯೋಗವಾಗುತ್ತೋ ಅದನ್ನು ನಾವು ನೋಡೋದಿಲ್ಲ. ಈಗ ಭಗವದ್ಗೀತೆಯೇ ಇದೇ ವಿಷಯವನ್ನು ನಾನು ಎಷ್ಟೇ ಸ್ಟ್ರೆಸ್ ಮಾಡಿ ಒಂದು 10 ನಿಮಿಷ ಅರ್ಧ ಗಂಟೆ ಕೊಟ್ಟರೆ ಯಾರೂ ನೋಡೋದಿಲ್ಲ. ಅದೇ ಬೇರೆ ವಿಚಾರಗಳನ್ನು ನೀವು ಮನಸ್ಸಿಗೆ ಮುದ ಕೊಡೋದು ಯಾವುದೋ ಒಂದು ಅದು ಉಪಯೋಗವೇ ಇರೋದಿಲ್ಲ. ಆ ವಿಚಾರಗಳನ್ನು ನಾವು ಅನೇಕ ಬಾರಿ ನೋಡ್ತಾ ಹೋಗ್ತೀವಿ ತಿಳ್ಕೊಳ್ಳಿ ಆ ವಿಚಾರವನ್ನು. ಸೊ ಇಂದ್ರಿಯ ಸುಖಗಳನ್ನು ಬಿಟ್ಟುಬಿಡು, ಇಂದ್ರಿಯ ದುಃಖಗಳನ್ನು ಬಿಟ್ಟುಬಿಡು ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಈ ಶ್ಲೋಕದಲ್ಲಿ ವಿವರಿಸ್ತಾನೆ. ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಇಂದ್ರಿಯ ಸುಖಗಳು ಅಂಡ್ ಭೋಗಗಳು ಮೋಕ್ಷ ಅಂತಕ್ಕಂಥ ಪದದ ಅರ್ಥ ಇಲ್ಲಿ ಅರ್ಜುನ್ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ವಿವರಿಸ್ತಾನೆ. ಪ್ರತಿಯೊಂದು ಪದಕ್ಕೂ ಸಾವಿರಾರು ಅರ್ಥಗಳನ್ನು ಬಣ್ಣನೆ ಮಾಡಬಹುದು ಸ್ನೇಹಿತರೆ. ನಾವು ಭಗವದ್ಗೀತೆಯ ಒಂದು ವೈಶಿಷ್ಟ್ಯತೆಯೇ ಅದು. ಇದನ್ನು ನಾವು ತಿಳ್ಕೊತಾ ಇದ್ದೀವಿ, ನಿಮ್ಮ ಮುಂದೆ ಇಡುವ ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತಾ ಇದೆ. ಸ್ನೇಹಿತರೆ ನಿಮ್ಮ ಸಹಕಾರ ಮತ್ತು ಪ್ರೀತಿ ನಮ್ಮಲ್ಲಿರಲಿ ಅಂತ ಹೇಳ್ತಾ, ನಿಮ್ಮದು ಏನೇ ಸಲಹೆಗಳಿದ್ದರೂ ಇದನ್ನು ಬೇರೆ ರೀತಿ ಮಾಡ್ಯುಲೇಷನ್ಸ್ ಮಾಡ್ಕೋಬೇಕು ಅಥವಾ ಬೇರೆ ಯಾವುದೇ ರೀತಿ ಇರಬೇಕು ಅಂತ ನಿಮಗೆ ಅನಿಸಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸಲಹೆಗಳನ್ನು ಕೊಡಿ. ನಮ್ಮ ಧರ್ಮ ಚಾನೆಲ್ನ ನೋಡ್ತಾ ಇರಿ. ಭಗವದ್ಗೀತಾ ಕಾರ್ಯಕ್ರಮ ಇದೇ ರೀತಿ ಮುಂದುವರಿಯುತ್ತೆ. ನಿಮ್ಮ ಮುಂದೆ ಅನೇಕ ವಿಚಾರಗಳನ್ನು ಇಡ್ತಾ ಹೋಗ್ತೀವಿ, ಅನೇಕ ಕಥೆಗಳನ್ನು ತಿಳಿಸ್ತಾ ಹೋಗ್ತೀವಿ. ನಿಮ್ಮ ಸಲಹೆಗಳನ್ನು ತಿಳಿಸಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.